ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ ಸೊ ನಿನ್ನೆ ಕೆ ಎದವರು ಒಂದು ಅನುಬಂಧವನ್ನು ರಿಲೀಸ್ ಮಾಡಿದರು ಅದು ಯಾಕೋ ನಿಮ್ಮ ಮತ್ತೆ ಕೆ ಎದವರ ಅನುಬಂಧ ಸರಿಯಾಗಲಿಲ್ಲ ಸೊ ಅದಕ್ಕಾಗಿ ಅವೆಲ್ಲ ಅನುಬಂಧಗಳನ್ನ ಡಿಲೀಟ್ ಮಾಡಿ ಸೊ ಇವತ್ತು ಹೊಸದಾಗಿ ಫೀಸ್ ಸ್ಟ್ರಕ್ಚರ್ ಮತ್ತು ಭಾಳ ಈಸಿಯಾಗಿ ಅರ್ಥ ಆಗುವ ಹಾಗೆ ಡೀಟೇಲ್ಡಾಗಿ ಸ್ ಸೀಟ್ ಮೆಟ್ರಿಕ್ಸನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಸೊ ಯಾರ್ಯಾರು ಈ ಸೀಟ್ ಮೆಟ್ರಿಕ್ಸನ್ನು ನೋಡಬೇಕು ಯು ಕ್ಯಾನ್ ಸಿ ದ್ಯಾಟ್ ಡೌನ್ಲೋಡ್ ಆ್ಯಂಡ್ ಸಿ ದ್ಯಾಟ್ ಸೊ ಯಾರ್ಯಾರು ಆಲ್ರೆಡಿ ಕಾಲೇಜನ್ನು ಆ್ಯಡ್ ಮಾಡಿದಿರಿ ಸೊ ನೀವು ಆಪ್ಷನ್ ಎಂಟ್ರಿ ಪೋರ್ಟಲಲ್ಲಿ ಹೋಗಿ ನೋಡಿ ಯಾವುದೊಂದು ಒಂದಷ್ಟು ಕಾಲೇಜಸ್ಗಳು ಮಿಸ್ ಆಗಿದೆ ಅಂತ ಭಾಳ ಜನ ಹೇಳ್ತಾ ಇದ್ರಿ ಆ ಒಂದಷ್ಟು ಕಾಲೇಜಸ್ಗಳು ಏನಾದರೂ ಇದರಲ್ಲಿ ಆ್ಯಡ್ ಆಗಿದೆಯಾ ಅನ್ನೋದನ್ನು ಸೀಟ್ ಮೆಟ್ರಿಕ್ಸಲ್ಲಿ ಚೆಕ್ ಮಾಡಿಕೊಂಡು ಸೊ ಹಾಗೇನಾದರೂ ಆ್ಯಡ್ ಆಗಿದೆ ಅಂತಂದರೆ ಗೋ ಟು ದಿ ಆಪ್ಷನ್ ಎಂಟ್ರಿ ಪೋರ್ಟಲ್ ಅಲ್ಲಿ ಕೂಡ ನೋಡ್ಕೊಂಡು ಬರ್ಬೋದು ಸೊ ಫೀಸ್ ಸ್ಟ್ರಕ್ಚರ್ ಇನ್ಕ್ರೀಸ್ ಮಾಡಿರೋ ಬಗ್ಗೆಯೂ ಕೂಡ ಎಕ್ಸ್ಪ್ಲನೇಷನ್ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದಾರೆ ಸೊ ಇದನ್ನು ಸ್ವಲ್ಪ ಬೇಗ ಕೊಟ್ಟಿದರೆ ಭಾಳ ಒಳ್ಳೆಯದಾಗ್ತಿತ್ತು ಬಟ್ ನಿನ್ನೆ ಅನುಬಂಧ ಸರಿಯಾಗಲಿಲ್ಲ ಅಂಥೇಳಿ ಇವತ್ತು ಭಾವಾನುಬಂಧ ಅಂತ ಏನು ಹೇಳ್ತೀವಲ್ಲ ಬಹಳ ಒಳ್ಳೆಯ ಸಂಬಂಧವನ್ನ ಇವತ್ತು ಕೇಯದವರು ನಿಮಗೋಸ್ಕರ ಬಿಟ್ಟಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಎಲ್ಲಾ ರೀತಿಯ ಸೀಟ್ ಮೆಟ್ರಿಕ್ಸ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದಕ್ಕಿಂತ ಬೆಸ್ಟ್ ಅಂತಂದ್ರೆ ಇಲ್ಲಿ ಅಡ್ಮಿಷನ್ಸ್ ಪ್ರವೇಶ ಅಂತ ಇರ್ತದೆ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡ್ರೆ ಇದು ಬಹಳ ಬೆಸ್ಟ್ ನಿಮಗೆ ಸೊ ಮೊದಲ ಸುತ್ತಿನ ಸೀಟ್ ಮೆಟ್ರಿಕ್ಸ್ ಫೋರ್ಟೀನ್ ನವೆಂಬರ್ ಟು ತೌಸಂಡ್ ಟ್ವೆಂಟಿ ಒನ್ ಅಂತ ಇದು ನೋಡಿ ಇವತ್ತು ರಿಲೀಸ್ ಮಾಡಿರುವಂಥದ್ದು ಇಲ್ಲಿ ಶುಲ್ಕ ವಿವರಗಳನ್ನು ಒಂದ್ಸಾರಿ ತೋರಿಸ್ಬಿಡ್ತೀನಿ ಸೊ ಇಲ್ಲಿ ನೋಡ್ಬೋದು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಸೊ ಕಾಲೇಜ್ ಟೈಪ್ ಗೌರ್ಮೆಂಟ್ ಇದ್ರೆ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಆಲ್ರೆಡಿ ನಿಮಗೆ ಬಿ ಫಾರ್ಮಾ ಡಿ ಫಾರ್ಮಾ ಎಲ್ಲ ಫಾರ್ಮ್ ಸೈನ್ಸ್ ಕೋರ್ಸಸ್ ವೆಟರ್ನರಿ ಇವೆಲ್ಲದರದ್ದು ಕೂಡ ಫೀ ಸ್ಟ್ರಕ್ಚರ್ನ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ ಸೊ ಇಲ್ಲಿ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಸ್ಟ್ರಕ್ಚರ್ನ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ನೀವು ಗೌರ್ಮೆಂಟ್ ಟ್ವೆಂಟಿ ತ್ರೀ ತೌಸಂಡ್ ಏಯ್ಟ್ ಟೆನ್ ರುಪೀಸ್ ಇದೆ ಸೊ ನೈನ್ಟೀನ್ ತೌಸಂಡ್ ನೈಂಟಿ ಅಂತ ಇತ್ತು ಮೊದಲು ಐ ಥಿಂಕ್ ಈಗ ಸ್ವಲ್ಪ ಜಾಸ್ತಿ ಆಗಿರಬೇಕು ನೀವು ಕೂಡ ನಿಮ್ಮ ಒಂದು ಪೋರ್ಟಲಲ್ಲಿ ಚೆಕ್ ಮಾಡ್ಕೊಳ್ಳಿ ಆಪ್ಷನ್ ಎಂಟ್ರಿ ಪೋರ್ಟಲಲ್ಲಿ ಚೆಕ್ ಮಾಡಿಕೊಂಡ್ರೆ ಭಾಳ ಬೆಸ್ಟ್ ಆಗ್ತದೆ ಸೊ ನೈನ್ಟೀನ್ ತೌಸಂಡ್ ನೈಂಟಿ ಅಂತ ಇತ್ತು ಬಟ್ ಎಲ್ಲ ಸ್ಕಿಲ್ ಲ್ಯಾಬ್ಸ್ ಅವು ಎಲ್ಲ ಫೀಸ್ ಜಾಸ್ತಿ ಮಾಡಿಕೊಂಡು ಸೊ ಗೌರ್ಮೆಂಟ್ ಗೌರ್ಮೆಂಟಲ್ಲಿ ಟ್ವೆಂಟಿ ತ್ರೀ ತೌಸಂಡ್ ಏಯ್ಟ್ ಟೆನ್ ಆಗಿದೆ ಸೊ ಅದ್ರ ಜೊತೆ ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ ಯು ಕ್ಯಾನ್ ಸಿ ಏಡೆಡ್ ಕಾಲೇಜಸ್ ಇಲ್ಲಿ ನೋಡ್ಬೋದು ಇಲ್ಲಿ ಸೊ ಫೋರ್ಟಿ ತ್ರೀ ತೌಸಂಡ್ ಏಯ್ಟ್ ಟೆನ್ ಆಗಿದೆ ಅವ್ರ ಪ್ರಕಾರ ಇಲ್ಲಿ ಟ್ವೆಂಟಿ ತ್ರೀ ತೌಸಂಡ್ ಏಯ್ಟ್ ಟೆನ್ ಇತ್ತು ಅದಕ್ಕೆ ಟ್ವೆಂಟಿ ತೌಸಂಡ್ ಆ್ಯಡ್ ಮಾಡಿದ್ದಾರೆ ಸೊ ಇಲ್ಲೂ ಕೂಡ ಏಯ್ಟ್ ತೌಸಂಡ್ ಟು ಟ್ವೆಂಟಿ ಇತ್ತು ಟ್ವೆಂಟಿ ತೌಸಂಡ್ ಆ್ಯಡ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಅದ್ರ ಜೊತೆಗೆ ಅನ್ಎಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ಎಡೆಡ್ ಕೋರ್ಸಸ್ಸಿಂದ ಏಡೆಡ್ ಕಾಲೇಜಸ್ ನೋಡ್ಬೋದು ಇಲ್ಲಿ ಏಯ್ಟಿ ತ್ರೀ ತೌಸಂಡ್ ಫೈವ್ ಟ್ವೆಂಟಿ ಸಿಕ್ಸ್ ಆಗಿದೆ ಲಾಸ್ಟ್ ಇಯರ್ಸ್ ಸಿಕ್ಸ್ಟಿ ತ್ರೀ ತೌಸಂಡ್ ಏನೋ ಇತ್ತು ಆ್ಯಕ್ಚುಲಿ ಫಿಫ್ಟಿ ನೈನ್ ತೌಸಂಡ್ ಸಮಥಿಂಗ್ ಇಟ್ ವಾಸ್ ದೇರ್ ಬಟ್ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಸೊ ಅವ್ರು ಹೇಳಿದ್ದೆ ಒಂದು ಸೊ ಮಾಡಿದ್ದೆ ಒಂದು ಅಂತ ಕಾಣಿಸ್ತಾ ಇದೆ ನನಗೆ ಏಯ್ಟಿ ತ್ರೀ ತೌಸಂಡ್ ಫೈವ್ ಟ್ವೆಂಟಿ ಸಿಕ್ಸ್ ಆಗಿದೆ ಅನ್ಎಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ಐೈಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ ನೋಡಿ ನೈಂಟಿ ತೌಸಂಡ್ ಸಿಕ್ಸ್ಟಿ ರುಪೀಸ್ ಆಗಿದೆ ಅದ್ರ ಜೊತೆಗೆ ಡೀಮ್ಡ್ ಯೂನಿವರ್ಸಿಟಿ ನೈಂಟಿ ಸೆವೆನ್ ತೌಸಂಡ್ ಟೂ ನೈಂಟಿ ತ್ರೀ ರುಪೀಸ್ ಆಗಿದೆ ಆ್ಯಂಡ್ ಯು ಕ್ಯಾನ್ ಸಿ ದ್ಯಾಟ್ ಇಯರ್ ಎಸ್ ಸಿ ಎಸ್ ಟಿ ಆ ಇರ್ಬೋದು ಅಥವಾ ಕ್ಯಾಟಗರಿ ಒನ್ ಇನ್ಕಮ್ ಬಿಲೋ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಇದ್ದವರು ಗೌರ್ಮೆಂಟ್ ಪ್ಯೂರ್ ಗೌರ್ಮೆಂಟ್ ಸೀಟ್ಸ್ ಏನಿದೆ ಅವರಿಗೆ ಅಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಸಾಕಾಗ್ತದೆ ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜ್ ಅಂತ ಏನಿದೆ ಸೊ ಅಲ್ಲಿ ನೀವು ಟ್ವೆಂಟಿ ಏಟ್ ತೌಸಂಡ್ ಟು ಟ್ವೆಂಟಿ ಪೇ ಮಾಡಬೇಕಾಗ್ತದೆ ಸೊ ಯಾರು ಎಸ್ ಸಿ ಎಸ್ ಟಿ ಇದ್ರಿ ಬಿಲೋ ಟೆನ್ ಲ್ಯಾಕ್ ಇನ್ಕಮ್ ಇರೋರು ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗ್ತದೆ ಇವೆಲ್ಲ ಸ್ಟ್ರಕ್ಚರ್ನ ಕರೆಕ್ಟಾಗಿ ನೋಡಿಟ್ಕೊಂಡಿರಿ ಯಾಕಂತಂದ್ರೆ ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ಒಂದು ಡೀಟೇಲ್ಡ್ ಶೆಡ್ಯೂಲನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಇಲ್ಲಿ ನಿಮಗೆ ತೋರಿಸ್ತೀನಿ ಸೊ ಈ ಒಂದು ಶೆಡ್ಯೂಲಿನ ಪ್ರಕಾರ ಗೊತ್ತಿರಲಿ ಇಲ್ಲಿ ನಿಮಗೆ ಕಾಣಿಸ್ಬೋದು ಇಲ್ಲಿ ಫೀ ಪೇ ಮಾಡೋದಕ್ಕೆ ಫೀ ಪೇ ಮಾಡೋದಕ್ಕೆ ಚಾಯ್ಸ್ ನೀವು ಸೆಲೆಕ್ಟ್ ಮಾಡಿಕೊಂಡ್ರಿ ಅಂತಂದರೆ ಸೊ ಟ್ವೆಂಟಿ ಫೋರ್ತಿಂದ ಇಂದ ಟ್ವೆಂಟಿ ಸೆವೆಂತ್ ಅಂದರೆ ಓನ್ಲಿ ತ್ರೀ ಡೇಸ್ ಟೈಮ್ ಯು ವಿಲ್ ಹ್ಯಾವ್ ಮೂರು ದಿವಸ ಟೈಮ್ ಇರ್ತದೆ ಆ ಮೂರು ದಿವಸದಲ್ಲಿ ಇಲ್ಲಿ ಕೊಟ್ಟಿರುವಂಥ ಫೀಸನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗ್ತದೆ ಸೊ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಆಲ್ರೆಡಿ ಇದ್ದರೆ ಪ್ರಾ ಪ್ರಾಬ್ಲಮ್ ಇಲ್ಲ ಇಲ್ಲ ಅಂತಂದ್ರೆ ನೀವು ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ರೆಡಿ ಇಟ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ಸ್ಟ್ರಕ್ಚರ್ನ ಕರೆಕ್ಟಾಗಿ ನೋಡ್ಕೊಂಡು ಬಿಡಿ ಸೊ ಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಕ್ಯಾಟಗರಿ ಒನ್ ಇನ್ಕಮ್ ಇರೋರಿಗೆ ಸೆವೆಂಟಿ ತ್ರೀ ತೌಸಂಡ್ ನೈನ್ ಸೆವೆಂಟಿ ಇದೆ ಅದಾದಮೇಲೆ ಏಯ್ಟಿ ಒನ್ ತೌಸಂಡ್ ಟೂ ಜೀರೋ ತ್ರೀ ಇದೆ ಯಾರಿಗೆ ಡೀಮ್ಡ್ ಪ್ರೈವೇಟ್ ಯೂನಿವರ್ಸಿಟಿ ಒಳಗೆ ಇಲ್ಲಿ ಕೆಳಗಡೆ ಒಂದು ನೋಟನ್ನು ನೋಡಿ ಯೂನಿವರ್ಸಿಟಿ ಫೀ ಇಸ್ ನಾಟ್ ಇನ್ಕ್ಲೂಡೆಡ್ ಅಂತ ಇದೆ ಅಂದರೆ ಯಾವ್ಯಾವ ಡೀಮ್ಡ್ ಯೂನಿವರ್ಸಿಟಿ ಅಂತ ಇದೆ ಆ ಯೂನಿವರ್ಸಿಟಿಗೆ ನೀವು ಹೋದಾಗ ಈ ಒಂದಷ್ಟು ಫೀಸ್ ಸ್ಟ್ರಕ್ಚರ್ ಜೊತೆಗೆ ಟ್ವೆಂಟಿ ತೌಸಂಡ್ ಸೊ ಇಲ್ಲಿ ಆ್ಯಡ್ ಆಗಿಬಿಟ್ಟಿದೆ ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಈಸ್ ನಾಟ್ ಇನ್ಕ್ಲೂಡೆಡ್ ವೆರಿವರ್ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಈಸ್ ಸೊ ಶೋನ್ ಅಂದರೆ ಯು ಮೇ ಬಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಇರ್ಬೋದು ಸೊ ಗೊತ್ತಿರಲಿ ನೀವೇನಾದರೂ ಡೀಮ್ಡ್ ಪ್ರೈವೇಟ್ ಯೂನಿವರ್ಸಿಟಿಗೆ ಹೋದರೆ ಸೊ ಎಸ್ ಎನ್ ಕ್ಯೂದವ್ರಿಗೆ ಪ್ರಾಬ್ಲಮ್ ಇಲ್ಲ ಎಸ್ ಎನ್ ದವರಿಗೆ ಸ್ವಲ್ಪ ಫೀಸ್ ಜಾಸ್ತಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ವರ್ಷ ಯಾಕಂದರೆ ಲಾಸ್ಟ್ ಇಯರ್ ಫೋರ್ ತೌಸಂಡ್ ಸಮಥಿಂಗ್ ಇತ್ತು ಸೊ ಈ ವರ್ಷ ಆಲ್ಮೋಸ್ಟ್ ಡಬಲ್ ಮಾಡಿದ್ದಾರೆ ಎಸ್ ಎನ್ ಕ್ಯೂ ಕೋಟಾದವರಿಗೆ ಏಯ್ಟ್ ತೌಸಂಡ್ ಟು ಹಂಡ್ರೆಡ್ ಟ್ವೆಂಟಿ ಮಾಡಿದ್ದಾರೆ ಅದೇ ಏಡೆಡ್ ಕೋರ್ಸ್ ಇನ್ ಏಡೆಡ್ ಕಾಲೇಜ್ ಆದರೆ ಟ್ವೆಂಟಿ ಏಟ್ ತೌಸಂಡ್ ಟು ಟ್ವೆಂಟಿ ಮಾಡಿದ್ದಾರೆ ಸೊ ಅಂದರೆ ಲಾಸ್ಟ್ ಇಯರ್ ಎಲ್ಲ ಕೋರ್ಸಸ್ಗಳಿಗೂ ಫೋರ್ ತೌಸಂಡೇ ಇತ್ತು ಈ ವರ್ಷ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಸೊ ಡೀಮ್ಡ್ ಪ್ರೈವೇಟ್ ಯೂನಿವರ್ಸಿಟಿ ಟ್ವೆಂಟಿ ಏಟ್ ತೌಸಂಡ್ ಏಯ್ಟ್ ಟ್ವೆಂಟಿನೇ ಇದೆ ಟು ಟ್ವೆಂಟಿ ಇದೆ ಅಲ್ಲಿ ಚೇಂಜ್ ಆಗೋದಿಲ್ಲ ಬಟ್ ಗೊತ್ತಿರಲಿ ಡೀಮ್ಡ್ ಯೂನಿವರ್ಸಿಟಿ ಆಗಿದ್ದು ನೀವೇನಾದರೂ ಕ್ಯಾಟಗರಿ ಒನ್ನು ಮತ್ತು ಎಸ್ ಸಿ ಎಸ್ ಟಿಯಲ್ಲಿ ಬರೋದಾದರೆ ಅಂದರೆ ಬಿಲೋ ಟೆನ್ ಲ್ಯಾಕ್ ಮತ್ತು ಕ್ಯಾಟಗರಿ ಒನ್ ಅವರಿಗೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಎಬೋ ಇತ್ತಿತ್ತಂದರೆ ಸೊ ನೀವು ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಮತ್ತು ಏಯ್ಟಿ ಒನ್ ತೌಸಂಡ್ ಟೂ ಜೀರೋ ತ್ರೀ ಜೊತೆಗೆ ಸೊ ಯೂನಿವರ್ಸಿಟಿ ಫೀ ಅಂತ ಏನಿದೆ ಸೊ ಅದನ್ನು ನೀವು ಪೇ ಮಾಡಬೇಕಾಗ್ತದೆ ಗೊತ್ತಿರಲಿ ಯೂನಿವರ್ಸಿಟಿ ಫೀ ನಾಟ್ ಇನ್ಕ್ಲೂಡೆಡ್ ಅಂತ ಇದೆ ನೋಡಬೇಕು ಅಲ್ಲಿ ಹೋದ್ಮೇಲೆ ನಿಮ್ಮ ಹತ್ರ ಟ್ವೆಂಟಿ ತೌಸಂಡು ಅಥವಾ ಟೆನ್ ತೌಸಂಡ್ ಎಷ್ಟು ತೊಗೋತಾರೆ ಅಂತ ಅವರಿಗೆ ಬಿಟ್ಟಿದ್ದು ಆ ಯೂನಿವರ್ಸಿಟಿ ಫೀಸ್ ಇದರೊಳಗೆ ಇನ್ಕ್ಲೂಡ್ ಆಗಿಲ್ಲ ಅವರು ಹೇಳೋ ಪ್ರಕಾರ ಇವೆಲ್ಲದರಲ್ಲೂ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಾರೆ ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳ್ತಾರೆ ಸಿ ಇದರಲ್ಲೂ ಇನ್ಕ್ಲೂಡ್ ಆಗಿದೆ ಸಾರಿ ಇದರಲ್ಲೂ ಇನ್ಕ್ಲೂಡ್ ಆಗಿದೆ ಬಟ್ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳ್ತಾರೆ ಬಟ್ ಅವರೊಂದೇನು ಒಂದು ಟ್ವೆಂಟಿ ತೌಸಂಡ್ ಜಾಸ್ತಿ ತೊಗೋಬೋದು ಅಂತ ಅನಿಸ್ತದೆ ಫಾರ್ ಆರ್ಕಿಟೆಕ್ಚರ್ ಕೋರ್ಸ್ ಅಪಾರ್ಟ್ ಫ್ರಮ್ ದ ಅಬೌವ್ ಫೀಸ್ ಇಲ್ಲೇನಿದೆ ಅದ್ರ ಜೊತೆಗೆ ಫೈವ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾವನ್ನು ತಗೋತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಅವ್ರದ್ದು ಯಾರಿಗೆ ಅಂತಂದರೆ ಸೊ ಫೈವ್ ಹಂಡ್ರೆಡ್ ಮತ್ತು ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ದವರಿಗೆ ಬಿಟ್ಟು ಅಂದರೆ ಇವೇನು ಮೂರು ಕೆಟಗರಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಸೊ ಎಸ್ ಸಿ ಎಸ್ ಟಿ ಕೆಟಗರಿ ಒಳಗೆ ಸೊ ಅವರಿಗೆ ಬಿಟ್ಟು ಉಳಿದವರಿಗೆ ಐದುನೂರು ರೂಪಾಯಿ ಜಾಸ್ತಿ ತೊಗೋತಾರೆ ಅದೇನು ದೊಡ್ಡ ವಿಷಯ ಅಲ್ಲ ನೆಕ್ಸ್ಟು ರುಪೀಸ್ ಟ್ವೆಂಟಿ ತೌಸಂಡ್ ಆ್ಯಸ್ ಅದರ್ ಫೀಸ್ ಇನ್ಕ್ಲೂಡೆಡ್ ಇನ್ ದಬೋ ಟೇಬಲ್ ಅಂತ ಇದೆ ಎಕ್ಸೆಪ್ಟ್ ಫಾರ್ ಗೌರ್ಮೆಂಟ್ ಕಾಲೇಜಸ್ ನೋಡ್ಬೋದು ಇಲ್ಲಿ ಗೌರ್ಮೆಂಟ್ ಕಾಲೇಜಸ್ಗಳು ತಗೊಳ್ಳೋದಿಲ್ಲ ಜನರಲ್ಲಿ ಬಟ್ ಉಳಿದಿರುವಂತಹ ಕಾಲೇಜಸ್ಗಳು ನಿಮಗೆ ಹೆಚ್ಚಿಗೆ ದುಡ್ಡನ್ನು ಕೇಳ್ತಿದ್ರು ಅಡ್ಮಿಷನ್ ಟೈಮಿಗೆ ಹೋದಾಗ ಬಟ್ ಇಲ್ಲಿ ಟ್ವೆಂಟಿ ತೌಸಂಡ್ ಆ್ಯಸ್ ಅದರ್ ಫೀಸ್ ಇನ್ಕ್ಲೂಡೆಡ್ ಅಂತ ಇದೆ ಬಟ್ ನನಗೊಂದು ಡೌಟ್ ಇದೆ ಇದಿಷ್ಟ ಆದಮೇಲೂ ಕೂಡ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಅಡ್ಮಿಷನಿಗೆ ಅಂತ ಹೋದಾಗ ನಿಮ್ಮ ಹತ್ರ ಜಾಸ್ತಿ ದುಡ್ಡು ಕೇಳಬಹುದು ಕೇಳಿದಾಗ ಏನು ಮಾಡಬೇಕು ಅಂತ ಕೆ ಎದವ್ರು ಎಲ್ಲೂ ಕೂಡ ಎಕ್ಸ್ಪ್ಲನೇಷನನ್ನು ಕೊಟ್ಟಿಲ್ಲ ಸೊ ವಿ ಹ್ಯಾವ್ ಟು ವೇಟ್ ಫಾರ್ ದ್ಯಾಟ್ ಅಷ್ಟೇ ನೋಡಬೇಕು ಅವ್ರು ಏನು ಹೇಳ್ತಾರೆ ಹೇಳ್ತಾರಂಥೇಳಿ ಬಟ್ ದಿಸ್ ಈಸ್ ದ ಫೀ ಸ್ಟ್ರಕ್ಚರ್ ಒಂದು ಐಡಿಯಾ ಇರಲಿ ನಿಮಗೆ ಸೊ ನಿಮ್ಮ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ ನೀವು ಯಾವ ಕಾಲೇಜಲ್ಲಿ ಸೀಟ್ ಸಿಗ್ತದ ಅನ್ನೋದು ಸಂಬಂಧಪಟ್ಟ ಹಾಗೆ ಮ್ಯಾಕ್ಸಿಮಮ್ ಅಮೌಂಟನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಸೊ ದ್ಯಾಟ್ ಇಟ್ ವಿಲ್ ಬಿ ಈಸಿಯರ್ ಫಾರ್ ಯು ಅಂದರೆ ಫಾರ್ ಯು ಅಂದರೆ ಎಸ್ಪೆಷಲಿ ಪೇರೆಂಟ್ಸ್ಗಳಿಗೆ ಸ್ಟೂಡೆಂಟ್ಸ್ಗಳಿಗೆ ಪ್ರಾಬ್ಲಮ್ ಇಲ್ಲ ಅವರು ಹೀಗೆ ಹೇಳ್ತಾರೆ ಸೀಟ್ ಬಂತು ಸರ್ ಅಪ್ಪ ನನಗೆ ದುಡ್ಡು ಕೊಡ ಅಂತ ಕೇಳಿಬಿಡ್ತಾರೆ ಬಟ್ ಪೇರೆಂಟ್ಸ್ಗಳು ಪಾಲಕರು ಇದರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ ಗೊತ್ತಿರಲಿ ಮೇಲೆ ಸೊ ಇಲ್ಲಿ ನೋಡ್ಬೋದು ಎಲ್ಲ ರೀತಿಯ ಒಂದು ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಫಾರ್ ಎಕ್ಸಾಂಪಲ್ ಸೀಟ್ ಮೆಟ್ರಿಕ್ಸನ್ನು ಈ ರೀತಿ ರಿಲೀಸ್ ಮಾಡಿದ್ದಾರೆ ಈ ಸಾರಿ ಇಲ್ಲಿ ನಿಮಗೆಲ್ಲ ಐಡಿಯಾ ಬಂದುಬಿಡ್ತದೆ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಕಾಲೇಜ್ ತೋರಿಸ್ಬೇಕಂತಂದ್ರೆ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ತಗೊಳ್ಳಿ ನೀವು ಇಲ್ಲಿ ನೋಡ್ಬೋದು ಜನರಲ್ ಮೆರಿಟ್ ಟೆಸ್ಟು ಆರ್ ಅಂದರೆ ರೂರಲ್ ಕೆ ಅಂದರೆ ಕನ್ನಡ ಮೀಡಿಯಮ್ ಎಸ್ ಎಮ್ ಕ್ಯೂ ಕೋಟ ಎಷ್ಟು ಎಸ್ ಟಿ ಆರ್ ಎಷ್ಟು ಎಸ್ ಟಿ ಕೆ ಎಷ್ಟು ಟೋಟಲ್ ಸೀಟ್ ಎಷ್ಟು ಇವೆಲ್ಲದೂ ಕೂಡ ಇದೆ ಇದರಲ್ಲಿ ಇ ಎಸ್ ಇ ಸಿ ಅಂದ್ರೆ ಸಿ ಎಸ್ ಅಂದ್ರೆ ಗೊತ್ತೇ ಇದ್ದಿರ್ತದೆ ಸೊ ಸೊ ಈ ಒಂದಷ್ಟು ಈ ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಆಕ್ಚುಲಿ ಇದನ್ನ ಬಹಳ ದಿನದಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಈ ರೀತಿ ಕೊಡಬಹುದಿತ್ತು ಅವರು ಅಂತ ಹೇಳಿ ಬಟ್ ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿ ಡಿಟೇಲ್ ಆಗಿ ಕೊಟ್ಟಿದ್ದಾರೆ ವಿ ಹ್ಯಾವ್ ಟು ಟೆಲ್ ಥ್ಯಾಂಕ್ಸ್ ಟು ಎ ಡೆಫಿನೆಟ್ಲಿ ಅದೇ ರೀತಿ ಎಲ್ಲಾ ಕೋರ್ಸಸ್ ಗಳಿಗೂ ಕೂಡ ಸೀಟ್ ಮೆಟ್ರಿಕ್ಸ್ ಅನ್ನು ಕೊಟ್ಟಿದ್ದಾರೆ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಯು ಕ್ಯಾನ್ ಸ್ಟಡಿ ದೀಸ್ ಸೊ ಅದಾದ ಮೇಲೆ ಆಪ್ಷನ್ ಎಂಟ್ರಿಯಲ್ಲಿ ಏನಾದರೂ ಚೇಂಜ್ ಮಾಡ್ಕೊಳ್ಬೋದು ಅಂದರೆ ಸಿಕ್ಸ್ಟೀನ್ ತನಕ ಟೈಮ್ ಕೊಟ್ಟಿದ್ದಾರೆ ಸೊ ದ್ಯಾಟ್ ಯು ಕ್ಯಾನ್ ಸಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಲೈಕ್ ಆದರೆ ಸೊ ನನ್ನ ಕಂಟೆಂಟ್ ಲೈಕ್ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಿಮ್ಮ ಕಂಪ್ಲೀಟ್ ಕೌನ್ಸಿಲಿಂಗಿಗೆ ಸೊ ಏನು ಎಕ್ಸ್ಪ್ಲೇಷನ್ ಬೇಕು ಏನು ಮಾಡಬೇಕು ಅನ್ನೋದನ್ನು ಫ್ರೀ ಆಫ್ ಕಾಸ್ಟ್ ನಾನು ನಿಮಗೆ ಹೇಳ್ತಾ ಇರ್ತೀನಿ ಸೊ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಹ್ಯಾವ್ ಅನ್ ಐ